ಸರ್, ಆ್ಯಕ್ಚುಲಿ ನಾನು ನೋವು ಹೇಳ್ಕೋಬೇಕು ಅಂತ ಫೋನ್ ಮಾಡಲಿಲ್ಲ. ಓಕೆ ಆದರೆ ನಿಮ್ಮ ಕಾರ್ಯಕ್ರಮಗಳನ್ನ ನೋಡುವಾಗ ಓಕೆ ಎಷ್ಟೋ ಜನಗಳು ಅವರ ತಮ್ಮ ಮನಸ್ಸನ್ನ ಸಮಾಧಾನ ಮಾಡಿಕೊಂಡು ನಿಮ್ಮನ್ನ ನಂಬಿ ನಿಮಗೆ ಅವರು ತಮ್ಮ ನೋವುಗಳನ್ನ ಹೇಳಿಕೊಂಡು ತಮ್ಮ ಜೀವನನ ಸರಿಯಾಗಿ ಮಾಡಿಕೊಂಡಿದ್ದಾರೆ. ಸೊ ಎಷ್ಟೋ ಜನಗಳಿಗೆ ನೀವು ಮಾದರಿಯಾಗಿದ್ದೀರಾ. ನನಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕನ್ನಿಸ್ತು ಸರ್. ಟೀನವರೇ ಥ್ಯಾಂಕ್ ಯು, ನಿಮ್ಮ ದೊಡ್ಡ ಮನಸ್ಸು. ಏನು ಮಾಡಿಕೊಂಡ್ರು ನೀವು? ಸರ್, ನಾನು ಮೆಡಿಕಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಹಾಸ್ಪಿಟಲಲ್ಲಿ ಡಾಕ್ಟರ್. ಆ್ಯಕ್ಚುಲಿ ಓ ಹೌದಾ, ಆಯುರ್ವೇದಿಕ್ ಡಾಕ್ಟರ್. ನಿಮ್ಮ ತಂದೆ ತಾಯಿ? ಅಪ್ಪ ಇಲ್ಲ ಸರ್, ಅಮ್ಮ ಇದ್ದಾರೆ. ಅಮ್ಮ ಊರಲ್ಲಿರ್ತಾರೆ. ಯಾವ ಊರು ನಿಮ್ಮದು? ನಮ್ಮದು ಊರು ಶಿವಮೊಗ್ಗ. ಶಿವಮೊಗ್ಗ. ನಾರ್ಮಲಿ ಕೌನ್ಸಿಲಿಂಗ್ ಅಂದಾಗ ಅದು ಬೇರೆನೇ ರೀತಿ ಇರುತ್ತೆ, ಬಟ್ ಇದೇ ಫಸ್ಟ್ ಟೈಮ್ ನಾನು ಈ ಕೌನ್ಸಿಲಿಂಗ್. ಅಫ್ಕೋರ್ಸ್ ಏನೇ ಹೋಗ್ಲು ಬೇಕಂದ್ರು ಇಲ್ಲ ಶುರುವಿನಲ್ಲಿ ಹೇಳ್ತಾರೆ ಇಲ್ಲ ಕಡೆಯಲ್ಲಿ ಹೇಳ್ತಾರೆ. ಬಟ್ ಎನಿವೇ ಥ್ಯಾಂಕ್ ಯು, ಖುಷಿ ಆಯ್ತು. ಅಂಡ್ ಅಫ್ಕೋರ್ಸ್ ಈಗ ನೀವು ಹಾಸ್ಪಿಟಲ್ ಅಂಡ್ ಎಸ್ಪೆಷಲಿ ಮೆಡಿಕಲ್ ವಿಚಾರದಲ್ಲಿ ಈಗ ಎಮರ್ಜೆನ್ಸಿ ಇರೋದ್ರಿಂದ ಟೇಕ್ ಕೇರ್ ಯುವರ್ ಹೆಲ್ತ್. ಖಂಡಿತ ಸರ್, ನಾನು ಆಸ್ ಅ ಡಾಕ್ಟರ್ ಆಗಿ ನಿಮ್ಮ ವಿಡಿಯೋ ನೋಡುವಂತ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸೋನು ಸರ್. ಪ್ರತಿಯೊಬ್ಬರು ಯಾರಲ್ಲಿ ನೋವಲ್ಲಿರ್ತಾರೆ ಅವ್ರು ಡಿಪ್ರೆಷನ್ ಆಗಿ ಯಾರೋ ನಮ್ಗೆ ನೋವು ಮಾಡುವುದ್ರು ಅನ್ನೋದನ್ನ ಯೋಚನೆ ಮಾಡಿದೆ. ನಮ್ಗೆ ಪಾಠ ಕಲಿಸ್ಲಿಕ್ಕೆ ಬಂದಂತ ವ್ಯಕ್ತಿಗಳು ಅವರು ಅಂತ ಅನ್ಕೊಂಡು ಪಾಸಿಟಿವ್ ಆಗಿ ತಗೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು. ತುಂಬಾ ಡಿಪ್ರೆಷನ್ ಅಲ್ಲಿದ್ರೆ ಸಾಂಗ್ ಕೇಳಿ. ಸೊ ಯಾಕೆ ಸಾಂಗ್ ಕೇಳಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಸಾಂಗ್ಸ್ ಕೇಳುವಾಗ ನಮ್ಮ ನರಗಳೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಖಂಡಿತ ನಾವು ನಾರ್ಮಲ್ ಸ್ಟೇಜಿಗೆ ಬಂದಾಗ ಒಂದು ಅರ್ಧ ಗಂಟೆ ಸಾಂಗ್ ಕೇಳಿದಾಗ ನಮ್ಮ ಆಲೋಚನೆಗಳೆಲ್ಲ ನಾರ್ಮಲ್ ಸ್ಟೇಜಿಗೆ ಬಂದಾಗ ನಾವು ರೈಟ್ ಡಿಸಿಷನ್ ತಗೊಳ್ತೀವಿ. ಸೊ ಯಾರು ನಮ್ಮ ಲೈಫಲ್ಲಿ ಬರ್ತಾರೆ ಅವರೆಲ್ಲ ನಮ್ಗೆ ಪಾಠ ಕಲಿಸ್ಲಿಕ್ಕೆ ಮಾತ್ರ. ಖಂಡಿತ ನಮ್ಮ ಜೀವನವನ್ನು ಮುಟ್ಟೋದು ಒಂಟಿಯಾಗಿ ಮಾತ್ರ. ಇದು ಮಾತ್ರ ನನ್ಗೆ ಗೊತ್ತಿರೋದು ಸರ್, ಬಿಕಾಸ್ ನನ್ನ ಮದ್ವೆ ಆಗಿಲ್ಲ, ನಾನಿನ್ನ ಹೆಂಗಿದ್ದೀನಿ. ಆದ್ರೆ ನನ್ಗೆ ಗೊತ್ತಿರೋದನ್ನ ನಾನು ಅವ್ರಿಗೆ ಹೇಳ್ಬೇಕು ಅಂತ ಅನ್ಬಿಟ್ಟು. ಸೊ ನೀವ್ ಈ ಪಾಠನ ನೀವು ಮಾಡ್ತಾ ಇರೋದು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಸರ್. ಎಷ್ಟೋ ಜನ ಓದಿದ್ದಾರೆ, ಎಷ್ಟೋ ಜನ ಏನೇನೋ ಬಿಸ್ನೆಸ್ ಮಾಡಿ ಯಾವ್ದೋ ಒಂದು ಹುಡುಗಿಗೋಸ್ಕರ ಜೀವನ ಹಾಳು, ಯಾವ್ದೋ ಒಂದು ಚಟಕ್ಕೋಸ್ಕರ ಜೀವನ ಹಾಳು, ಯಾರೋ ನೋವು ಮಾಡಿದ್ರು ಅಂತ ತಮ್ಮ ದಿನಗಳೆಲ್ಲ ಹಾಳು ಮಾಡಿಕೊಂಡು ದೇವರು ಅವ್ರಿಗೆ ಕೊಟ್ಟಂತ ಬುದ್ಧಿ ಶಕ್ತಿ ಆಲೋಚನೆ ಎಲ್ಲ ಹಾಳು ಮಾಡ್ಕೊಂತ ಇದ್ದಾರೆ ಸರ್. ಸತ್ಯ. ಅಂಡ್ ಇದರ ಡಿಪ್ರೆಷನ್ ವಿಚಾರದಲ್ಲಿ ಅಂದ್ರೆ ನಿಮ್ಮ ಮೆಡಿಕಲ್ ವಿಚಾರದಲ್ಲೂ ಅದಕ್ಕೊಂದು ಬೇರೆನೇ ಆದ ಸೊಲ್ಯೂಷನ್ ಇದೆಯಾ? ಈಗ ನಾನು ಹೇಳೋದು ಬೇರೆ, ಬಟ್ ನೀವು ಹೇಳ್ತಿರೋ ರೀತಿಯಲ್ಲಿ ನಾರ್ಮಲಿ ಡಿಪ್ರೆಷನ್ ಅನ್ನುವಂಥದ್ದರ ಮೂಲ ಕಾರಣ ಏನು ನಿಮ್ಗೆ ಅನ್ಸೋ ಪ್ರಕಾರ ಮೆಡಿಕಲ್ ವಿಚಾರದಲ್ಲಿ? ಮಾನಸಿಕ ಒತ್ತಡ ಅಂದಾಗ ಒಂದು ಇಷ್ಟವಾದ ಏನೋ ಒತ್ತಡ ಅಲ್ಲ, ಸ್ಟ್ರೆಸ್. ಸ್ಟ್ರೆಸ್ ಬೇರೆ, ಖಿನ್ನತೆ. ಖಿನ್ನತೆ ಇದೆಯಲ್ಲ, ಖಿನ್ನತೆ ಸರ್, ಅದು ಡಿಪ್ರೆಷನ್ ನಲ್ಲಿ ಹೋದಾಗ ಅವ್ರಿಗೆ ತುಂಬಾ ಇಷ್ಟ ಆದ ವ್ಯಕ್ತಿಗಳು ದೂರ ಹೋದಾಗ ಅವ್ರಿಗೆ ಆ ಕ್ಷಣಕ್ಕೆ ಅವ್ರು ಬೇಕು ಅನ್ಕೊಂತ ಇರ್ತಾರೆ, ನಂಗೆ ಅದೇ ವ್ಯಕ್ತಿ ಬೇಕು ಬೇಕು ಅಂತ. ಖಂಡಿತ ಅದು ಅವ್ರ ಜೊತೆ ಇದ್ದಂಥ ಸಮಯ ಮಾತ್ರ ಅವ್ರಿಗೆ ಹಾಗೆ ಮಾಡಿಸ್ಕೊಡುತ್ತೆ. ಕ್ರಮೇಣ ಯಾವಾಗ ಅವ್ರು ಅವ್ರನ್ನ ಬಿಟ್ಟು ದೂರ ಇರ್ತಾರೆ ಅವಾಗ ಅವರೇ ಒಂದು ಮಿನಿಮಮ್ 6 ಮಂತ್ಸ್ ಅವ್ರನ್ನ ಬಿಟ್ಟು ದೂರ ಇದ್ದು ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿ ಶೆಡ್ಯೂಲ್ ಮಾಡಿಕೊಂಡು ಸಮಯ ಸಿಕ್ಕಿದಾಗೆಲ್ಲ ಸಾಂಗ್ಸ್ ಕೇಳ್ತಾ ತಮ್ಮ ದಿನನಿತ್ಯದ ಚರಿತ್ರೆಗಳಲ್ಲಿ ನಾನೇನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ ತಾವೆಲ್ಲ ಶೆಡ್ಯೂಲ್ ಹಾಕೊಂಡ್ರೆ ಕಂಟ ಸರ್ ತಿರುಗಿ ಕೂಡ ಅವ್ರು ನೆನ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ಮ ನರಗಳೆಲ್ಲ ಅವ್ರ ಗುಂಗಲ್ಲೇ ಇರ್ತಾ ಇರುತ್ತೆ. ಬೇರೆ ವಿಷಯದಲ್ಲಿ ಅದನ್ನ ಟರ್ನ್ ಮಾಡಿದಾಗ ಖಂಡಿತ ನಮ್ಮ ಜ್ಞಾಪಕ ಶಕ್ತಿಯಲ್ಲೇ ಅವರು ದೂರ ಹೋಗ್ಬಿಡ್ತಾರೆ. ಸತ್ಯ ಸತ್ಯ. ನಾವು ಈಗ ಯಾವ್ದಾದ್ರು ಒಂದು ಒಳ್ಳೆ ಹಾಡು
ಒಂದು ಒಳ್ಳೆ ಸಾಂಗ್ ನ ನಾವು ನೋಡ್ತಾ ಇದ್ರೆ ಅಥವಾ ಒಂದು ಒಳ್ಳೆ ಚಿತ್ರ ಬಿಡಿಸಿರ್ಬೇಕು, ಯಾವ್ದಾದ್ರು ಒಂದು ಚಿತ್ರಗಳನ್ನ ನಾವು ನೋಡ್ತಾ ಇದ್ರೆ ಖಂಡಿತ ಅದ್ರಲ್ಲಿ ನಾವು ಮಗ್ನರಾಗ್ತೇವೆ ಹೊರತು ನಮ್ ನೋವಲ್ಲಿ ಇರಲ್ಲ ಸರ್. ನಾವು ಅಂದ್ರೆ ನಿಮಗಿರೋ ಆ ನೋವಿನ ಅಥವಾ ಆ ವಿಚಾರಕ್ಕಿಂತ ನಿಮ್ಮ ಗಮನವನ್ನು ಬೇರೆ ಕಡೆ ಡೈವರ್ಟ್ ಮಾಡೋದ್ರಿಂದ ಸಹಜವಾಗಿ ನೀವು ಅದರಿಂದ ಆಚೆ ಬರ್ತೀರಾ. ಏನಂದ್ರೆ ಅದನ್ನ ಡೈವರ್ಟ್ ಮಾಡೋಕೆ ಮನ್ಸು ಒಪ್ಪಲ್ಲ ಅನ್ನೋದೇ ಸಮಸ್ಯೆ. ಮನ್ಸ್ ಖಂಡಿತ ಒಪ್ಪಲ್ಲ ಸರ್, ಯಾಕಂದ್ರೆ ದೇವ್ರೆಲ್ಲಾನು ಕೊಟ್ಟಿದ್ದಾನೆ, ಆದ್ರೆ ಮನ್ಸನ್ನ ನಮ್ ಕೈಯಲ್ಲಿ ಮಾತ್ರ ಇಟ್ಕೊಳ್ಳೋ ಕೊಟ್ಟಿದ್ದಾನೆ. ಸೊ ಇದನ್ನ ಎಲ್ರು ಅರ್ಥ ಮಾಡ್ಕೊಬೇಕು, ನಾವು ನಮ್ಮ ಮನ್ಸನ್ನ ಬೇರೆಯವ್ರಿಗೋಸ್ಕರ ಕೊಡೋಕ್ಕಿಂತ ನಮ್ಮ ಮನ್ಸನ್ನ ನಾವ್ ಎಷ್ಟು ಯೂಸ್ ಮಾಡ್ಕೊಳ್ತೀವಿ ನಮ್ಗೋಸ್ಕರ ಅನ್ನೋದನ್ನ ನಾವ್ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಖಂಡಿತ ಸರ್, ಮುಂದೆ ನಮ್ ಲೈಫ್ ಅಲ್ಲಿ ಅಬ್ಬೆ ಮಕ್ಕಳು ಅತ್ತೆ ಮಾವ ಎಲ್ರು ಬಂದೇ ಬರ್ತಾರೆ, ಅದು ಪಾರ್ಟ್ ಆಫ್ ಲೈಫ್. ಆ ಲೈಫ್ ಅಲ್ಲಿ ಅವ್ರು ಬಂದಾಗ ಅವ್ರಿಗೆಲ್ಲ ಅದದೇ ಸಮಯ ಸಂದರ್ಭಗಳು ಕೊಡ್ತಾ ಹೋದ್ರೆ ಖಂಡಿತ ಹಿಂದೆ ಆಗಿರೋದೆಲ್ಲ ಮರ್ತು ಬಿಡ್ತೀವಿ ಸರ್. ಸರ್ ಸರ್ ನಿಮ್ಮ ಹತ್ರ ಒಂದು ಸತ್ಯ ಹೇಳ್ಬೇಕು, ನಾನು ಕೂಡ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ, ಬಟ್ ಈ ತರ ಎಲ್ಲ ಅಂದ್ರೆ ನಾನು ಇಷ್ಟು ಪಬ್ಲಿಷ್ ಆಗ್ಲಿಲ್ಲ ಸರ್, ಬಟ್ ನಂದು ಫ್ರೆಂಡ್ಸ್ಗೆ ನಾನು ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ. ಅಂದ್ರೆ ನಾ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ನನ್ಗೆ ಕೂಡ ಗೊತ್ತಿರ್ಲಿಲ್ಲ. ಅವರು ತುಂಬಾ ನೊಂದು ಮನ್ಸಲ್ಲಿದ್ದಾಗ ಅಥವಾ ನೋವಲ್ಲಿದ್ದಾಗ ಓಡಿ ನನ್ನ ಹತ್ರ ಬರ್ತಾ ಇದ್ರು, ನಾನು ನಿನ್ನ ಹತ್ರ ಮಾತಾಡ್ಬೇಕು ನಿನ್ನ ಹತ್ರ ಅಂತ. ಸೊ ನನ್ನ ಹತ್ರ ಕೇಳಿ ಅವ್ರ ಪ್ರಶ್ನೆಗಳನ್ನ ಕೇಳಿ ಜೀವನದಲ್ಲಿ ನಾನು ಹೇಗೆ ನಡ್ಕೊಂಡ್ಬಂದೆ ಅನ್ನೋದು ಮಾತ್ರ ಅವ್ರಿಗೆ ಹೇಳ್ತಾ ಇದ್ದೆ. ಸೊ ಅವ್ರು ಅದೇ ರೀತಿ ನಡ್ಕೊಂಡು ಇವತ್ತು ಎಷ್ಟೋ ಜನ ನೀನ್ ಹೇಳಿದ್ದು ಸತ್ಯ ಅಂತ ಹೇಳಿ ಇವತ್ತು ತಮ್ಗೆ ತಾವೆಷ್ಟೋ ಗಾಢವಾಗಿ ಪ್ರೀತಿ ಮಾಡುವ ವ್ಯಕ್ತಿಗಳು ಬಿಟ್ಟು ಹೋದ್ರು ಕೂಡ ಇವತ್ತು ಬೇರೆಯವ್ರಿಗೆ ಮದ್ವೆ ಆಗಿ ಅವ್ರ ಜೊತೆ ಒಳ್ಳೆ ದಾಂಪತ್ಯ ಇಟ್ಕೊಂಡು ಹಿಂದೆ ಆಗಿರೋದನ್ನ ಹೇಳಿದ್ರೆ ಅಯ್ಯೋ ಅದ ಗೊತ್ತಿಲ್ಲದೆ ಆಯ್ತು ಹೋಗ್ಲಿ ಬಿಡು ಅಂತ ಈ ರೀತಿ ಹೇಳಿ ತಮ್ಮ ಜೀವನನ ಚೆನ್ನಾಗಿ ನೋಡ್ಕೊಂಡವರಿದ್ದಾರೆ. ಸೊ ಆ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರಾ ಸರ್. ನಿಮ್ಮ ಮಾತನ್ನ ಕೇಳುವಂತ ನೊಂದ ಮನ್ಸುಗಳಿಗೆ ನಿಮ್ಮ ಮಾತನ್ನ ಸರಿಯಾಗಿ ಪಾಲಿಸಿದ್ರೆ ಖಂಡಿತ ಅವರು ತಮ್ಮ ಗುರಿಗಳನ್ನ ಮುಟ್ತಾರೆ ಸರ್. ಸೊ ಮೊದಲನೇದಾಗಿ ನೀವು ಆ ರೀತಿ ಕೆಲಸ ಮಾಡಿದೀರಾ ಅದಕ್ಕೂ ಬಹಳ ದೊಡ್ಡ ರೆಸ್ಪೆಕ್ಟ್ ಇದೆ, ಅಂಡ್ ಸದ್ಯ ಹೋದ್ರೆ ಮುಂದುವರಿಸಿ. ಇಲ್ಲ ಸರ್ ನಾನು ಅದನ್ನ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಅದು ಕೌನ್ಸಿಲಿಂಗ್ ಅಂತ ನನ್ ಕೂಡ ಗೊತ್ತಿರ್ಲಿಲ್ಲ ಸರ್. ಅವರು ಅವ್ರ ನೋವುಗಳನ್ನ ಹೇಳ್ಕೊಳ್ಳುವಾಗ ನಾನು ಅವ್ರಿಗೆ ಧೈರ್ಯ ಹೇಳ್ತಾ ಇದ್ದೆ ಅಷ್ಟೇ, ಬಟ್ ಅದು ಕೌನ್ಸಿಲಿಂಗ್ ಅಂತ ಹೇಳಿ ನಿಮ್ ವಿಡಿಯೋ ನೋಡಿದಾಗ ಮಾತ್ರ ನಂಗೆ ಗೊತ್ತಾಯ್ತು ಸರ್. ಸೊ ಅದಕ್ಕೆ ನಿಮ್ಗೆ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ಬೇಕು ಅನ್ನಿಸ್ತು. ಅಷ್ಟೇ ಅಲ್ಲ ಸರ್, ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ನಾನು ಮಾತಾಡಿದ್ದಕ್ಕೆ. ನಾನು ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ, ಬಟ್ ಮನುಷ್ಯ ಎಲ್ಲರಿಗೂ ನೋವಿದ್ದೇ ಇರುತ್ತೆ ಅಲ್ಲ ಸರ್, ಖಂಡಿತ ನೋವಿದ್ದೇ ಇರುತ್ತೆ. ಬಟ್ ಖಂಡಿತ ನಾನು ನನ್ನ ನೋವನ್ನ ಎಕ್ಸ್ಪ್ಲೋಸ್ ಮಾಡಲ್ಲ ಸರ್, ಬಟ್ ನೀವು ಹೇಳಿರೋ ಮಾತು ಇವತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಕ್ಕಿರೋ ಸಮಯ ಇವೆರಡು ನನಗೆ ಸಾಕು ಸರ್, ನಾನು ಮುಂದೆ ನನ್ನ ಗೋಲ್ನ ರೀಚ್ ಮಾಡ್ತೀನಿ. ಅಣ್ಣ ನೋವನ್ನ ಹೇಳ್ಕೊಳ್ಳೋದು ಬಿಡೋದು ಅನ್ನೋದಕ್ಕಿಂತ ಕೊಂಚ ಬೇರೆಯವರನ್ನ ನೋಡಿ ನಾವು ನಮ್ಮ ನೋವನ್ನ ನಾವು ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಬಟ್ ಸ್ಟಿಲ್ ನಿಮ್ಮಲ್ಲೊಂದು ದೃಢತೆ ಇದೆ, ಯಾವುದನ್ನು ಬಲವಾದ ನಿರ್ಧಾರ ಮಾಡಿಬಿಟ್ಟಿನ ನೀವು ಇಲ್ಲಿ ಬಂದಿದ್ದೀರಾ, ಹಾಗಾಗಿ ನಿಮಗೆ ಆ ಸಾಂತ್ವನದ ಅವಶ್ಯಕತೆ ಇಲ್ಲ. ಅಂಡ್ ಥ್ಯಾಂಕ್ ಯು, ಆಫ್ ಕೋರ್ಸ್ ಖುಷಿ ಆಯಿತು. ನಿಮಗೆ ಗೊತ್ತು ಯಾರೊಬ್ರು ಈ ಕಷ್ಟಗಳಿಂದ ಹೊರತಲ್ಲ, ಯಾರೊಬ್ರು ಈ ಹೇಳುಗಳಿಂದ ಹೊರತಲ್ಲ ಅನ್ನೋದು ಗೊತ್ತು. ಆ ಸತ್ಯ ನಮಗೆ ಗೊತ್ತಾಗ್ಬಿಟ್ರೆ ನಮ್ಮ ಕಷ್ಟಗಳು ತುಂಬಾ ದೊಡ್ಡದು ಅಂತ ಅನ್ಸೋದಿಲ್ಲ ಅಲ್ವಾ? ಖಂಡಿತ ಸರ್, ಇವತ್ತು ನನಗಾಗಿರೋ ನೋವು ತುಂಬಾ ನೋವಾದ್ರೆ ಆ ದಿನ ಹತ್ತು ಬಿಡ್ಬೇಕು ಸರ್, ಎಷ್ಟು ನೋವಾಗುತ್ತೆ ಅಷ್ಟು ಹತ್ತು ಬಿಡ್ಬೇಕು ಸರ್. ನೆಕ್ಸ್ಟ್ ಡೇ ಆ ನೋವನ್ನ ಮನ್ಸಲ್ಲಿ ಇಟ್ಕೊಳ್ದೆ ಇವತ್ ನನ್ಗೆ ಹಿಂಗಾಗಿದೆ ನಾಳೆ ನನ್ಗೆ ಅದಾಗ್ಬಾರ್ದು ಅಂದ್ರೆ ನನ್ನ ದಾರಿ ಸರಿಯಾಗಿ ಇಟ್ಕೋಬೇಕು. ಸ್ವಲ್ಪ ನಮ್ಮ ಮನ್ಸುಗಳ ಜೊತೆ ನಾವೇ ಮಾತಾಡ್ಕೊಂಡ್ರೆ ಖಂಡಿತ ಸರ್ ಎಲ್ರೂ ಅವ್ರ ಗುರಿಗಳನ್ನ ಮುಟ್ತಾರೆ. ಯಾರು ಯಾರಿಗೋಸ್ಕರನೂ ನೋವು ಮಾಡಿಕೊಂಡು ಯಾರು ಯಾರಿಗೋಸ್ಕರನೂ ಬಿಟ್ಟೋದ್ರು ಅಂತ ಹೇಳಿ ತಮ್ಮ ಸಮಯ ಹಾಳು ಮಾಡಿಕೊಂಡು ಕಣ್ಣೀರು ಹಾಳು ಮಾಡಿಕೊಂಡು ತಮ್ಮಲ್ಲಿರೋ ಗುರಿಗಳನ್ನ ಅಥವಾ ಛಲಗಳನ್ನ ಮುಂದೆ ತೋರ್ಸಕ್ಕೆ ಆಗದೆ ಮನಸ್ಸಲ್ಲೇ ಇಟ್ಕೊಂಡು ಅವ್ರ ಸಮಯ ಹಾಳು ಮಾಡ್ಕೊಳ್ತಾರೆ ಸರ್. ಬೇರೆ ಏನು ಯಾರಿಗೂ ಏನು ಹಾಳಾಗಲ್ಲ ಸರ್, ಅವ್ರಿಗೆ ಮಾತ್ರ ಹಾಳಾಗುತ್ತೆ. ಗ್ರೇಟ್, ನಿಮಗೆ ಗೊತ್ತಿರೋ ಆ ಜ್ಞಾನ ಇದೆಯಲ್ಲ, ಐ ಥಿಂಕ್ ಅದೊಂದು ಪ್ರಬುದ್ಧತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಒಳ್ಳೇದಾಗ್ಲಿ, ಭಗವಂತ ಸದಾಕಾಲ ಒಂದು ನೆಮ್ಮದಿ ಕೊಡ್ಲಿ. ಆಫ್ ಕೋರ್ಸ್ ಕಷ್ಟ ಸುಖ ಬಂದೇ ಬರ್ತವೆ, ಅದನ್ನ ಮೀರಿ ನಿಲ್ಲೋ ಶಕ್ತಿ ಕೊಡ್ಲಿ. ಅಂಡ್ ನೀವು ನಾಲ್ಕು ಜನಕ್ಕರ ಬದುಕಿಗೆ ಬೆಳಕಾಗ್ತೀರ ಅನ್ನೋ ನಂಬಿಕೆ ನನಗಿದೆ. ಅಂಡ್ ನಾವೇನೂ ಅಲ್ಲ,
ಬಟ್ ಸ್ಟಿಲ್ ಬಹಳ ಪ್ರೀತಿಯಿಂದ ಹೇಳಿದ್ದಕ್ಕೆ ಅದು ನನಗೆ ಸ್ಫೂರ್ತಿ ಅಂತ ನಾನು ತಗೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋನು ಸರ್. ಇನ್ನೊಂದ್ಸಾರಿ ನಿಮ್ಗೆ ನಾನು ತುಂಬಾ ಹೃದಯ ಧನ್ಯವಾದ ಹೇಳ್ತೀನಿ. ಎಲ್ಲದಕ್ಕಿಂತ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ನಿಮ್ಮ ಬ್ಯೂಟಿ ತುಂಬ ಚೆನ್ನಾಗಿದೆ. ಅದರಲ್ಲಿ ಅದನ್ಯಾವುದು ನೀವು ನೋಡ್ದೇನೆ ನೀವು ಕೌನ್ಸಿಲಿಂಗ್ ಮಾಡಲಿ ಕುತ್ಕೊಳ್ತೀರಾ, ಅದನ್ನ ನೋಡಿದಾಗ ನನಗೆ ತುಂಬ ಹೆಮ್ಮೆ ಆಗುತ್ತೆ ಸರ್. ನಿಮ್ಮ ಹೆಸರು ಕರೆದ್ಬಿಟ್ಟು ಥ್ಯಾಂಕ್ ಯು ಸರ್ ಅಂತ ಹೇಳುವಾಗಲೇ ನನಗೆ ತುಂಬ ಹೆಮ್ಮೆ ಆಗುತ್ತೆ ಸರ್. ಖಂಡಿತ ಸರ್, ನಿಮ್ಮ ಮಮ್ಮಿ ಡ್ಯಾಡಿ ತುಂಬ ದೇವರು ಅವ್ರಿಗೆ ಬ್ಲೆಸ್ ಮಾಡಿ ನಿಮ್ಮನ್ನ ಕೊಟ್ಟಿದ್ದಾರೆ. ಅವರು ಖಂಡಿತ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮಂತ ಮಗನ್ನ ಬರ್ತಿರಕ್ಕೆ. ಗೊತ್ತಿಲ್ಲ, ಕೆಲವೊಮ್ಮೆ ಮೂಕನಾಗಬೇಕು ಅನ್ಸುತ್ತೆ ಅದು ಇಂತಹ ಸಂದರ್ಭ. ಯಾಕಂದ್ರೆ ಗೊತ್ತಿಲ್ಲ, ನಾವು ನಮ್ಮನ್ನೆಲ್ಲೂ ದೂರದಿಂದ ನೋಡಿರ್ತಾರೆ. ಬಟ್ ಅವ್ರು ಒಳ್ಳೆತನ ಏನಂದ್ರೆ ಬಹುಶಃ ಅವ್ರು ನಮ್ಮ ಕೆಲಸವನ್ನ ಮಾತ್ರ ಬಹಳ ಪ್ರೀತಿಯಿಂದ ಹಚ್ಚಿಕೊಂಡಿರ್ತಾರೆ. ಆ ರೀತಿ ಇದ್ದಾಗ ಮಾತ್ರ ನಿಮ್ ತರ ಏನಾದ್ರು ಒಂದು ಆಶೀರ್ವಾದ ಚಿಕ್ಕದಾಗ ಒಂದು ಸಂದೇಶ ಕೊಡೋಕ್ ಸಾಧ್ಯ. ಖಂಡಿತ ಸರ್, ಒಳ್ಳೆ ಕೆಲಸ ಮಾಡೋರ್ಗೆ ಒಳ್ಳೇದ್ ಮಾಡ್ತಿದ್ದೀರಾ ಅಂತ ನೀವು ಹೇಳ್ಬೇಕು ಅಂದ್ರೆ ಎಷ್ಟಾದ್ರೂ ಹುಡುಕಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಸೊ ಇವತ್ತು ಎಕ್ಸಾಂಪಲ್ ನಾನೇ ಸರ್, ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಒಂದು ತಿಂಗಳದಿಂದ ನಾನು ನಿಮಗೆ ಹುಡುಕ್ತಾ ಇದ್ದೆ. ಒಬ್ವಿಯಸ್ಲಿ ಪ್ರತಿಯೊಂದು ವಿಡಿಯೋ ನಾನು ನೋಡುವಾಗ ನಿಮ್ ನಂಬರ್ಸ್ ನೋಡ್ತಾ ಇದ್ದೆ. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಗೆ ಅಪ್ರಿಷಿಯೇಟ್ ಮಾಡ್ಬೇಕು. ಮೋಸ್ಟ್ ಅಂದ್ರೆ ನಿಮ್ ತಂದೆ ತಾಯಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಿಮ್ಮಂತ ಮಗನ್ಗೆ ಅವರು ಜನ್ಮ ಕೊಟ್ಟಿದ್ದಾರೆ, ರಿಯಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಎಲ್ಲದಕ್ಕಿಂತ ದೇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಕಡೆಯದಾಗಿ ಇದೇ ತರ ಮಾತಾಡಿ ಸರ್, ಯಾಕಂದ್ರೆ ಎಲ್ರು ನಮ್ ತರ ಇರೋದಿಲ್ಲ, ಪಾಸಿಟಿವ್ ಮೈಂಡ್ ಆಗಿ ಎಲ್ರು ತುಂಬಾ ಸೆನ್ಸಿಟಿವ್ ಇರ್ತಾರೆ. ಅಟ್ಲೀಸ್ಟ್ ನಿಮ್ ಮಾತುಗಳಿಂದ ಅವರು ಪಾಸಿಟಿವ್ ಆಗಿ ಅವರು ತಮ್ಮ ಜೀವನನ ಸರಿ ಮಾಡ್ಕೊಳ್ತಾರೆ ಅಂದ್ರೆ ಖಂಡಿತ ಸರ್ ನಿಮ್ ಕೆಲ್ಸ ಇದನ್ನ ಕಂಟಿನ್ಯೂ ಮಾಡಿ. ಮತ್ತೆ ನಾನ್ ಕೂಡ ನಿಮ್ಮ ಹತ್ರ ಮತ್ತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇವತ್ ನನಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸಮಯ ಸಿಕ್ಕಿದ್ದಕ್ಕೆ ಖಂಡಿತ ನಾನು ದೇವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಯಾಕಂದ್ರೆ ಇವತ್ ನಾನು ಈ ಸ್ಟೇಜ್ ಅಲ್ಲಿ ಇರಬೇಕು ಅಂದ್ರೆ ದೇವ್ರ ಮೇಲೆ ನನಗೆ ಇರುವಂತ ನಂಬಿಕೆನೇ ಇವತ್ತು ಇಲ್ಲಿಗೆ ತಂದು ನಿಲ್ಸಿದೆ ಸರ್. ಅದ್ಭುತ. ಇವತ್ತು ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂದ್ರೆ ಖಂಡಿತ ನನ್ನ ದೇವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಸೆಕೆಂಡ್ ನಿಮ್ಗೆ ಹೇಳ್ತೀನಿ. ಎರಡನೇದ್ದು, ನಾನು ಯಾರ ಹತ್ರನೂ ತುಂಬಾ ಈಸಿಯಾಗಿ ಮಾತಾಡಲ್ಲ ಸರ್. ಸೊ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆತುರ, ಎಷ್ಟು ಅಂದ್ರೆ 1 month ಇಂದ ಆತುರ ಹಿಡಿದು ನಿಮ್ ನಂಬರ್ ತಗೊಂಡು ಆಮೇಲೆ ನಿನ್ನೆ ಅಪಾಯಿಂಟ್ಮೆಂಟ್ ತಗೊಂಡು ಇವತ್ತು ನಿಮ್ಮ ಹತ್ರ ಮಾತಾಡ್ತೀವಿ ಸರ್. ತುಂಬಾ ಖುಷಿ ಆಯ್ತು, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ